ನಮ್ಮ ಅಪ್ಪ ಅಂದಿದ್ದು ಸತ್ಯನೇ ಆಯ್ತು. ಏನು ಹೆದರ್ಕೊಬಿಟ್ಟೆ ಕಣೆ ಗೌರ ಅಂದ್ರೆ ಗೌರ ಅಂತಂದ್ರೆ ನಮ್ಮ ತಾಯಿ ಗೌರಮ್ಮ ಅಂತ. ಈ ಮಕ್ಕಳನ್ನ ಹಿಡ್ಕೊಂಡು ಒಂದು ಟವಲ್ ಹಾಸ್ಬಿಟ್ಟು ಮಂದು ಕೂತ್ಕೊಂಡ್ರೆ ಹಾಕೋರು ಕಾಸು ಹಾಕ್ಬಿಡ್ತಾರೆ ಇವರಿಬ್ರು ನೋಡ್ಬಿಟ್ಟು. ಈಗಲೂ ಹಾಗೆ ಆಗ್ತಿದೆ. ನಾವು ಕಂಪ್ನಿ ಸೇರ್ಕೊಂಡ್ವಿ, ನಾವು ಗುಬ್ಬಿ ಕಂಪ್ನಿಗೆ, ಅವರೆಲ್ಲ ನೋಡಿ ಏನು ಒಂದೇ ಥರ ಇದ್ದಾರೆ, ಒಂದೇ ಥರ ಒಂದೇ ಥರ. ಅವಾಗ ಲವ ಕುಶ ನಾಟಕ ಅಂತ ಮಾಡ್ತಿದ್ರು. ಮೊದಲು ಗುಬ್ಬಿ ವೀರಣ್ಣರ ಮಕ್ಕಳನ್ನೇ ಮಾಡ್ತಿದ್ರು, ಜಯಶ್ರೀ ಗಂಗಮ್ಮ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮಿಬ್ಬರು ಒಂದೇ ಥರ ನೋಡಿ ಜಯಶ್ರೀಯವರು ಇದರಲ್ಲಿ ಇದ್ರೆ ಎಂ ಎಲ್ ಸಿ ಆಗಿದೆ ಬಿ ಜಯಶ್ರೀಯವರು. ಅವ್ರು ಮಾಡ್ತಿದ್ರು ಹೆಸರು ಬರ್ದಿದ್ರಲ್ಲಿ ಅವಳಿ ಮಕ್ಕಳನ್ನೇ ಹುಡುಕ್ತಿದ್ರು. ಅವಾಗ ನಮ್ಮ ವೀರಭದ್ರಾಚಾರ್ಯ ನಮ್ಮ ಚಿಕ್ಕಪ್ಪ ಪಿ ಎನ್ ಏನ್ ಹುಡುಕ್ತಿದ್ರಲ್ಲ, ನಮ್ಮ ಅಣ್ಣನ ಮಕ್ಕಳಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮಿಬ್ಬರನ್ನ ಕರ್ಕೊಂಡು ಅವಾಗ ಬಣ್ಣ ಹಾಕಿದ್ದು ನಾವು. ಗಣೇಶ ಬರಪ್ಪ ನೀ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಇದು ಒಳ್ಳೆಯದು, ನಿಂಗೆ ಜೀವನನು ನಡೆಯುತ್ತೆ, ಕರ್ಕೊಂಡು ಹೋಗೋದು ಬಾ ಅಂತ. ಅವಾಗೆಲ್ಲ ನಮ್ಮ ಕಂಪ್ನಿದು ಹಿರಿಯಕರೆಲ್ಲ ಸೇರಿಕೊಂಡು ನಾಟಕ ಕಂಪ್ನಿಗೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತೀಯ ಗಣೇಶ, ಬೇಡ ನಾವು ಅವಾಗೆಲ್ಲ ಕಳಿಸೋದಿಲ್ಲ ಅಂತ. ಜೀವನ ನಡೆಯೋದು ಹೆಂಗೆ ಕಷ್ಟ, ಇನ್ನೊಂದೊಬ್ಬರು ಹಾಕೋತೀನಿ. ನಮ್ಮೂರಲ್ಲೆಲ್ಲ ಏನಿತ್ತು, ಮನೆ ತುಂಬ ಕಷ್ಟ ಆಯಿತು, ನೀನು ಹಂಗೆಲ್ಲ ಕಳಿಸ್ಬೇಡ, ನಮ್ಮ ಮನೇಲಿ ಒಬ್ಬರು ಸಾಕೋತೀವಿ, ಇನ್ನೊಬ್ಬರು ಮನೇಲಿ ಇವ್ನು ನಮ್ಮ ಕಾಳಾಚಾರು ಅವ್ರ ಮನೆಯವರು ಇವರ ಸಣ್ಣಾಚಾರು ಎಲ್ಲ, ನಮ್ಮ ಮನೇಲಿ ಅವನು ಸಾಕೋತೀನಿ, ರುಕ್ಮಿಣಿ ನಾ ಸಾಕ್ತೀನಿ, ರಾಧಾ ನಾ ಸಾಕ್ತೀನಿ, ನೀನು ನಿಮ್ಮ ತಾಯಿನ ಸಾಕ್ತೀವಂತೆ, ಕಳ್ಸೋದು ಬೇಡ ನಾಟಕ ಕಂಪ್ನಿಗೆಲ್ಲ ಕಳಿಸಲ್ಲ ಅಂತಂದರು. ನಮ್ಮ ಚಿಕ್ಕಪ್ಪ ಇದ್ದರು ಹಾಗೆಲ್ಲ ಅನ್ಕೋಬೇಡಿ, ಇಡೀ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬನ್ನಿ, ಅಷ್ಟು ಜನನು ಸೇರಿಸ್ತೀನಿ. ಅಲ್ಲಿ ಒಟ್ಟಿಗೆ ನಿಮ್ಮ ನೆಂಟರು ಯಾರು ಇದ್ರೆ ಪರವಾಗಿ ಎಲ್ಲರೂ ಕರ್ಕೊಂಬಪ್ಪ, ನಾನು ನಾಟಕ ಕಂಪ್ನಿ ಸೇರಿಸ್ತೇನೆ, ಜೀವನ ನಡೆಯುತ್ತೆ. ಅವಾಗ ಕರ್ಕೊಂಬಂದ್ರು ಕೆ ಆರ್ ನಗರಿ ಕ್ಯಾಂಪಿಗೆ. ನನಗೊಂದು ಬಹಳ ಕುತೂಹಲ, ರಾಧಾ ರುಕ್ಮಿಣಿ ಇದ್ರಲ್ಲಿ ಯಾರು ರಾಧಾ ಯಾರು ರುಕ್ಮಿಣಿ, ಅದು ಕೃಷ್ಣ ಹೆಂಗ್ ಸಿಕ್ಕಿದ್ವು ಅಂತ. ಈ ಕನ್ಫ್ಯೂಷನ್ ಎಲ್ಲ ಇಬ್ಬರು ಮಾಡ್ಕೊಂಡಿರೋದು, ರಾಧಾ ಯಾರು ರುಕ್ಮಿಣಿ ಯಾರು ಅಂತ ಗೊತ್ತಾಗದೆ ಹೀಗಾಗಿರೋದು. ಹೇಗಾಯ್ತು ಅನ್ನೋದೇ ಅವ್ರು ಮಾತಾಡಿಸಕ್ಕೆ ಇವ್ರು ಮಾತಾಡಿಸಿ ಇವ್ರು ಮಾತಾಡಿಸಕ್ಕೆ ಅವ್ರು ಆ ಥರದಲ್ಲಿ ಆಗಿದೆಯಾ? ಏನಿಲ್ಲ ಏನಿಲ್ಲ ಏನಿಲ್ಲ, ನನಗೆ ಗೊತ್ತಾಗುತ್ತೆ ನನಗೂ ಏನಿಲ್ಲ. ಮೊದಲು ಪ್ರೀತಿ ಮಾಡಿದ್ದು ಇವಳನ್ನ, ಮದುವೆ ಇನ್ನೊಂದು 8 ದಿವಸ ಇದೆ ಅಂದಾಗ ಒಂದು ಷರತ್ತು ಹಾಕಿದ್ಲು ಇವಳು, ನನ್ನ ಮದುವೆ ಆಗೋದಾದ್ರೆ ನಮ್ಮ ಅಕ್ಕನೂ ಮದುವೆ ಆಗಬೇಕು ಅಂತ. ನನಗೆ ಗೊತ್ತಾಗಿದ್ದು ಆವಾಗಲೇ ಗೊತ್ತಾಗಿದ್ದು ಆಫರ್ ಇದೆ ಅಂತ ಮಾಡಿ, ಅಯ್ಯೋ ಆಫರ್ ಇದೆಯಲ್ಲ ಅಂತ ಬಿಟ್ಟು ಅದಕ್ಕೆ ಖುಷಿಯಾಗಿ ಒಪ್ಕೊಬಿಟ್ಟೆ. ಏನು ಖುಷಿ ಆಯಿತು, ಒಪ್ಕೊಬಿಟ್ವಿ, ಮದುವೆಗೆ ಫಿಕ್ಸ್ ಮಾಡಿಬಿಟ್ಟಿದ್ರು ಇವ್ರನ್ನ. ಅವ್ರನ್ನ ದೊಡ್ಡ ಗಲಾಟೆ ಆಯಿತು. ಏನೇನಾಯಿತು, ಗುಬ್ಬಿ ಕಂಪ್ನಿಯಲ್ಲಿ ಇವರಿಬ್ಬರು ಕಂಪ್ನಿನೇ ನಡೆಸ್ತಾ ಇದ್ರು ಆಗಿನ ಕಾಲಕ್ಕೆ. ಅದು ನನ್ನ ಲವ್ ಮಾಡಿ ಮದುವೆ ಆಗ್ತಾರೆ, ಮದುವೆ ಮಾಡಿಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾನಾ, ಕಂಪ್ನಿ ನಿಂತು ಹೋಗುತ್ತಾ ಅನ್ನೋ ಭಯ ಆಗ್ಬಿಡ್ತು. ಆವಾಗ ಒಂದು ಪಂಚಾಯತಿ ಮಾಡಿದ್ರು. ಏನು ಮಾಡಿದ್ರು ಹೇಳು.